ಆರ್ಎಸ್ಎಸ್ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಬ್ಯಾರಿಕೇಡ್ ಅನ್ನ ಮುನ್ನುಗ್ತಾ ಇದ್ದ ಕಾರ್ಯಕರ್ತರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಮಂಗಳೂರಿನ ಜ್ಯೋತಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಸಾಕಷ್ಟು ನಾಯಕರು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿದ್ರು. ಅದರಂತೆ ಬ್ಯಾರಿಕೇಡ್ ಅನ್ನ ಏನು ಮುರಿದು ಮುನ್ನುಗ್ತಾ ಇದ್ರು ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು. ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಬಿಜೆಪಿ ಹಲವು ಮುಖಂಡರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಆರ್ ಅಶೋಕ್, ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ಮುಖಂಡರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾರಿಕೇಡ್ ಅನ್ನ ಮುರಿದು ಇವರು ಮುನ್ನುಗ್ತಾ ಇದ್ರು ಕಾರ್ಯಕರ್ತರು. ನಾವಿಲ್ಲಿ ಗಮನಿಸಬೇಕು, ಅವರಿಗೆ ಅಲ್ಲಿ ಪರ್ಮಿಷನ್ ಅನ್ನ ಕೂಡ ಕೊಡಲಿಲ್ಲ. ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಜ್ಯೋತಿ ಸರ್ಕಲ್ನಲ್ಲಿ ಅವರು ಪ್ರತಿಭಟನೆಗೆ ಮುಂದಾಗಿದ್ರು. ನೆಹರು ಮೈದಾನದಲ್ಲಿ ಪ್ರತಿಭಟನೆ ಅಂದ್ರೆ ಸಮಾವೇಶಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಸರ್ಕಾರ. ಆದ್ರೆ ಇವರು ಜ್ಯೋತಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡುವುದಲ್ಲದೆ ನಿಷೇಧಾಜ್ಞೆಯನ್ನ ಮೀರಿ ಅಂದ್ರೆ ಕಾನೂನಲ್ಲ ಉಲ್ಲಂಘಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ತದನಂತರ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿಯನ್ನ ಕೊಡ್ಲಿಕ್ಕೆ ಬ್ಯಾರಿಕೇಡ್ ಅನ್ನ ಮುರಿದುಕೊಂಡು ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಬ್ಯಾರಿಕೇಡ್ ಅನ್ನ ಮುರಿದು ಮುಂದಾಗ್ತಿದ್ದಂತ ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಇರ್ಷಾದ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇರ್ಷಾದ್, ಏನೆಲ್ಲ ಆಯ್ತು ನಂತರ ಏನೆಲ್ಲ ಕಡೆಗೆ ಪ್ರತಿಭಟನೆ ಆಯ್ತು, ನಂತರ ಅವರನ್ನ ಬಂಧಿಸುವ ಕೆಲಸ ಕೂಡ ಆಯ್ತು, ಯಾರನ್ನೆಲ್ಲ ಬಂಧಿಸಿದ್ದಾರೆ, ಏನೆಲ್ಲ ಮಾಹಿತಿ ಇದೆ ಇರ್ಷಾದ್? ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆರ್ಎಸ್ಎಸ್ ಕಾರ್ಯಕರ್ತರು ಹತ್ಯೆ ಆಗ್ತಾ ಇದೆ ಅದನ್ನು ಪ್ರತಿಭಟಿಸಿ ಇವತ್ತು ಮಂಗಳೂರು ಜಿಲ್ಲೆ ಹಮ್ಮಿಕೊಂಡಿದೆ. ಅಂದ್ರೆ ನಿರ್ಬಂಧಕ ಆಜ್ಞೆಯನ್ನು ವಿಧಿಸಲಾಗಿತ್ತು, ಆದ್ರೆ ಆ ನಡುವೆ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಹಲವು ಕಾರ್ಯಕರ್ತರನ್ನು ಬಂಧನ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಕಾರ್ಯಕರ್ತರನ್ನು ಬಸ್ ಅನ್ನು ಬಿಜೆಪಿ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ಅಲ್ಲಿ ಅವರನ್ನು ವಾಪಸ್ ಇಳಿಸುವಂತಹ ಪ್ರಯತ್ನವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ತುಂಬಾ ಮಂಗಳೂರಿನ ಬಲ್ಮಾಟ ಸಮೀಪದಲ್ಲಿ ಮಾಡ್ತಾ ಇರುವಂತದ್ದು. ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು, ಜಗದೀಶ್ ಶೆಟ್ಟರ್ ಇರ್ಬೋದು, ಕೆ ಎಸ್ ಈಶ್ವರಪ್ಪ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಅವರನ್ನೆಲ್ಲ ಬಂಧನ ಕೊಳಪಡಿಸಿದ್ದಾರೆ. ಆದ್ರೆ ಬಂಧನ ಕೊಳಪಡಿಸಿ ಮತ್ತೆ ಡಿಸಿ ಕಚೇರಿಗೆ ಮತ್ತೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ದಾಟಿ ಕೆಲವೊಂದು ಬೈಕ್ಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ನಡೆಯಿತು. ಆ ನಂತರ ಕಾರ್ಯಕರ್ತರು ಬಿಜೆಪಿ ಮುಖಂಡ ಕರ್ಕೊಂಡು ಹೋಗುವಂತ ಬಸ್ಗಳಿಗೆ ಕೂಡ ಅಡ್ಡ ನಿಂತರು. ಯಾವುದೇ ಕಾರಣಕ್ಕಾಗಿ ಬಿಜೆಪಿ ನಾಯಕರನ್ನು ಬಂಧನ ಮಾಡಬಾರದು, ಅಶಕ್ತ ತಗೊಳ್ಬಾರ್ದು, ಬದಲಾಗಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಕೊಡಬೇಕೆಂಬ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವಾಗಲೂ ಕೂಡ ಬಸ್ಗೆ ಅಡ್ಡಲಾಗಿ ನಿಂತಿದ್ದಾರೆ. ಬಂಧನ ಮಾಡುವಂತಹ ಕಾರ್ಯಕರ್ತರಲ್ಲಿ ಪ್ರಮುಖವಾಗಿ ಟಿಟಿ ರವಿ ಏನಿದ್ದಾರೆ, ಅವರು ಬಸ್ಸಲ್ಲಿದ್ದಂತಹ ಬಸ್ಸಿಗೆ ಅಡ್ಡವಾಗಿ ನಿಂತು ಅವರನ್ನು ಕೆಳಗಡೆ ಇಳಿಯುವಂತ ಒತ್ತಾಯ ಮಾಡ್ತಾ ಇರುವಂತದ್ದು. ಬಂಧನ ಆದಂತಹ ಟಿಟಿ ರವಿಯನ್ನು ಕೆಳಗಡೆ ಇಳಿದ ನಂತರ ವಾಪಸ್ ಬಿಸಿ ಕಚೇರಿಗೆ ಹೋಗುವಂತೆ ಒತ್ತಾಯವನ್ನು ಮಾಡ್ತಾ ಇರುವಂತಹ ಕಾರ್ಯಕರ್ತರು. ಇದ್ರ ಜೊತೆಗೆ ಪ್ರಮುಖವಾಗಿ ಆರ್ ಅಶೋಕ್ ಸೇರಿದಂತೆ ಇನ್ನಿಡಿದ ಹಲವು ಮುಖಂಡರುಗಳು ಏನಿದ್ದಾರೆ ಅವರನ್ನು ಕೂಡ ಬಂಧನಕ್ಕೆ ತಡೆಯನ್ನು ಒತ್ತಾಯಿದ್ದಾರೆ. ಒಟ್ಟಲ್ಲಿ ಸದ್ಯಕ್ಕೆ ಬ್ಯಾರಿಕೇಡ್ ಮೀರಿ ಮುಂದಕ್ಕೆ ಸಾಧ್ಯ ಇದ್ದಾರೆ. ಹಲವಾರು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೂ ಪಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ನಿರ್ಬಂಧಕಾಜ್ಞೆ ಇದೆ, ನಿರ್ಬಂಧಕಾಜ್ಞೆ ನಡುವೆಯೂ ಕೂಡ ಈ ರೀತಿಯ ರ್ಯಾಲಿ ಅಥವಾ ಬೈಕ್ ಅನ್ನು ತಗೊಂಡು ಹೋಗಿರೋದಾಗಿರ್ಬೋದು ಅಥವಾ ಕಾರ್ಯಕರ್ತರು ಪದಯಾತ್ರೆ ಮೂಲಕ ನಡ್ಕೊಂಡು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು ನಡೀತಾ ಇದ್ದಾರೆ. ಅಲ್ಲ, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾರೆ ಹಾಗಾದ್ರೆ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತಾರೆ ಹಾಗಾದ್ರೆ ಕಾರ್ಯಕರ್ತರು ಹೇಗೆ ಇರ್ಷಾ? ಹಲವರು ಜಿಲ್ಲಾಧಿಕಾರಿ ಕಚೇರಿ ಹತ್ರ ಹೋಗಿದ್ದಾರೆ. ಆದ್ರೆ ಹಲವರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಬಂಧನ ಸಾಕಷ್ಟು ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಉಳಿದಂತಹ ಜನರನ್ನು ಬಂಧನ ಮಾಡೋದಕ್ಕೆ ಕೂಡ ಇವರು ಕಾರ್ಯಕರ್ತರು ಈಗ ಅವಕಾಶ ನೀಡ್ತಾ ಇಲ್ಲ. ಆದ್ರೆ ಹಲವು ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿ ಹೋಗಿದ್ದಾರೆ. ಆದ್ರೆ ಅವರನ್ನೆಲ್ಲರನ್ನು ಪೊಲೀಸರು ಕೆಲವು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನು ಮೀರಿ ಹಲವು ಜನ ಮುಂದಕ್ಕೆ ಸಾಗ್ತಾ ಇರುವಂತದ್ದು. ಅಂದ್ರೆ ಬಿಜೆಪಿ ಮುಖಂಡರನ್ನ ಬಂಧಿಸುವ ಮೂಲಕ ಈ ಒಂದು ಮಂಗಳೂರು ಚಲೋಗೆ ಇತಿಶ್ರೀ ಬಿತ್ತ ಹೇಗೆ? ಇಲ್ಲ, ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರನ್ನು ಹಲವರು ವಶಕ್ಕೂ ತೆಗೆದುಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆದಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ, ವೈಫಲ್ಯ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ 1000ಕ್ಕೂ ಹೆಚ್ಚು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರು. ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಲ್ಲಿ ಸನ್ನದ್ಧವಾಗಿದೆ. ನಿರ್ಬಂಧದಿಂದ ಯಾವುದೇ ರೀತಿಯಲ್ಲಿ ರ್ಯಾಲಿ ಸಮಾರಂಭಗಳಿಗೆ ಪ್ರತಿಭಟನೆಗಳಿಗೆ ಅವಕಾಶ ನೀಡೋದಿಲ್ಲ
ಎಂಬ ಕಾರಣವನ್ನು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ಜ್ಯೋತಿ ಸರ್ಕಲ್ ಇಂದ ಮುಂದಕ್ಕೆ ಹೋಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಆದ್ರೆ ಅವುಗಳನ್ನೆಲ್ಲ ದಾಟಿ ಬಿಜೆಪಿ ಕಾರ್ಯಕರ್ತರು ಮುಂದಕ್ಕೆ ಹೋಗ್ತಾ ಇರುವಂತದ್ದು. ಕೆಲವರು ಬಂಧನಕ್ಕೊಳಪಟ್ಟಿದ್ದಾರೆ, ಆದ್ರೆ ಹಲವು ಕಾರ್ಯಕರ್ತರು ಇನ್ನೂ ಇದ್ದಾರೆ. ಮುಖಂಡರನ್ನು ಮಾತ್ರ ಹೆಚ್ಚಿನ ಮುಖಂಡರನ್ನು ಮಾತ್ರ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಉಳಿದಂತೆ ಕೆಲವು ಕಾರ್ಯಕರ್ತರು ಏನೋ ಡಿಸಿ ಕಚೇರಿ ಕಡೆ ಹೋಗ್ತಾ ಇದಾರೆ ಅಥವಾ ನೆಹರು ಮೈದಾನ ಹಾಗೂ ಡಿಸಿ ಕಚೇರಿ ಕಡೆ ಹೋಗ್ತಾ ಇದ್ದಾರೆ ರಂಜಿತ್. ಹಾಗಾದ್ರೆ ಸದ್ಯಕ್ಕೆ ಅಲ್ಲಿ ಏನಾಗ್ತಿದೆ ಹಾಗಾದ್ರೆ ಇರ್ಷಾದ್? ಪ್ರಮುಖವಾಗಿ ರಂಜಿತ್, ನಾನು ಈಗಾಗಲೇ ಹೇಳಿದಂತೆ ಒಂದು ಕಡೆಯಲ್ಲಿ ನಿರ್ಬಂಧಕಾಜ್ಞೆ, ಅದನ್ನು ಮೀರಿ ಕೂಡ ಇವಾಗ ಪ್ರತಿಭಟನಾಕಾರರು ಹೋಗ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಮುಂದಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಪೊಲೀಸರು ತಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ. ಆದ್ರೆ ಅದನ್ನು ಮೀರಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಡೆದಿರೋದ್ರಿಂದ ಡಿಸಿ ಕಚೇರಿ ಹತ್ರ ಹೋಗ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ಹಲವು ಮುಖಂಡರು ಬಂಧನ ಆಗಿದೆ. ಉಳಿದಂತೆ ಅವರನ್ನು ತಡೆಯುವಂತ ಪ್ರಯತ್ನ ನಡೆಸಿದ್ರು, ಆದ್ರೆ ತಡೆಯೋಕೆ ಆಗಿಲ್ಲ. ಪ್ರಮುಖ ನಾಯಕರುಗಳು ಮಾತ್ರ ಬಂಧನ ಆಗಿದೆ, ಅವರನ್ನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಉಳಿದಂತೆ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಆದ್ರೆ ಡಿಸಿ ಕಚೇರಿಗೆ ಹೋಗೋದಕ್ಕೆ ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಕೂಡ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಕಾರ್ಯಕರ್ತರು ಆ ಕಡೆ ಹೋಗದಂತೆ ತಡೆಯುವಂತಹ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಓಕೆ ಇರ್ಷಾದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಎಲೆ ಮೀರಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬ್ಯಾರಿಕೇಡ್ ಅನ್ನ ಮುರಿದುಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಲೇಬೇಕು, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ಲೇಬೇಕು ಎನ್ನುವ ನಿಲುವಿನಿಂದ ಎಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದಾರೆ. ಪೊಲೀಸರಿಗೂ ಕೂಡ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಪೊಲೀಸರಿಗೂ ಕೂಡ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟವಾಗ್ತಾಯಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ, ಆದರೂ ಕೂಡ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಬಂಧಿಸುವ ಕೆಲಸ ಕೂಡ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಎಲ್ಲ ಮೀಡಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಜ್ಯೋತಿ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ ನಂತರ ಅವರು ಅಲ್ಲಿರುವಂತಹ ಬ್ಯಾರಿಕೇಡ್ ಗಳನ್ನ ಮುರಿದುಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಹೊರಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏನು ಬಿಜೆಪಿ ಮುಖಂಡರಾಗಿರುವಂತಹ ಯಡಿಯೂರಪ್ಪ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಆದರೂ ಕೆಲವೊಂದು ಮುಖಂಡರ ಒಂದು ಸಮ್ಮುಖದಲ್ಲಿ ಮತ್ತೂ ಕೂಡ ಅವರು ಪೊಲೀಸರನ್ನ ತಳ್ಳಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲೇಬೇಕು, ನಮ್ಮ ಒಂದು ಮಂಗಳೂರು ಚಲೋ ಏನಿದೆ ಅದಕ್ಕೆ ಸಮಾಪ್ತಿಯನ್ನು ಹಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಹಾಕಿ ಮನವಿಯನ್ನು ಕೊಟ್ಟು ಸಮಾಪ್ತಿಯನ್ನು ಮಾಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರು ಪೊಲೀಸರ ಒಂದು ಪೊಲೀಸರಿದ್ರು ಕೂಡ ಅವರನ್ನು ತಳ್ಳಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ.